ನಿತ್ಯ ಸುದ್ದಿಯನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಬೆಮ್ಎಲ್ ಕಾರ್ಖಾನೆ ಸಿಎಂಡಿ ದೀಪಕ್ ಕುಮಾರ್ ಹೂಡಾ ಬಿಇಎಂಎಲ್ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂಬ ಹೇಳಿಕೆಯನ್ನು ಖಂಡಿಸಿ ಖಂಡನಾ ನಿರ್ಣಯವನ್ನು ಬಿಇಎಂಎಲ್ ಸಂಯುಕ್ತ ರಂಗದ ಪದಾಧಿಕಾರಿಗಳು ಅಂಗೀಕರಿಸಿದರು. ಬ್ಯಾಂಗ್ಳೂರ್ ರ್ಯಾಲಿ, ಒನ್ ಡೇ ಸ್ಟ್ರೈಕ್ ನೋಟಿಸು, ಮೆಮೊರಾಂಡಮ್ ಟು ಆಲ್ ದಿ ಎಂ ಪಿಸ್ ಆ್ಯಂಡ್ ಜಡ್ ಪಿ ಮೆಂಬರ್ಸ್, ಎಮ್ ಎಲ್ ಎಸ್ ಇವರಿಗೆಲ್ಲ ಕೊಡಬೇಕು ಅಂತ, ಆಮೇಲೆ ಆಲ್ ಸಂಘ ಸಂಸ್ಥೆ ಲೋಕಲ್ ಇವರಿಗೆ ಕೊಡಬೇಕು, ಮೀಡಿಯಾ ಸಪೋರ್ಟು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಲೈಕ್ ARD, DRDO, ರೈಲ್ವೇಸ್, LIC, ಪವರ್ ಹ್ಯಾಂಡ್ಸ್, SIL, VSL ಇವ್ರನ್ನೆಲ್ಲ ಕೂಡ ನಮ್ಮ ಜೊತೆ ನಾನು ಸೇರಿಸ್ಕೊಂಡು ನಾವು ಕೂಡ ಏನು 53 ಪಬ್ಲಿಕ್ ಸೆಕ್ಟರ್ನ ಏನು ಗೌರ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಇದೆ. ಆ ಟ್ರೇಡ್ ಯೂನಿಯನ್ ಎಲ್ಲ ಕೂಡ ನಾವು ಸೇರಬೇಕು ಅನ್ನೋದೊಂದು ತೀರ್ಮಾನ ಆಗಿದೆ. ನಾವು ಇದನ್ನು ಆ ಟೆನಿಕಾಸ್ಟ್ BML ಒಂದು ಪ್ರೈವೇಟೇಷನ್ ಆಗೋದಕ್ಕೆ ಆಗಲಿ ಅಥವಾ ಸ್ಟ್ರಾಟಜಿಕ್ ಸೇಲ್ಗೆ ಆಗೋದಕ್ಕಾಗಲಿ ನಾವು ಆ ಟೆನಿಕಾಸ್ಟ್ ನಾವು ಬಿಡೋದಿಲ್ಲ. ಅಧ್ಯಕ್ಷರು ಮುನ್ನಾಗಪ್ಪ, ನಿನ್ನೆ ಏನಂತ ಪ್ರೈವೇಟೈಸೇಷನ್ ಆಗೋದ್ರಿಂದ ಒಳ್ಳೇದು ಅಂತ ಅದನ್ನು ನಾನು ಖಂಡಿಸ್ತೀನಿ. ಆ್ಯಸ್ ಎ ಹೆಡ್ ಕ್ವಾರ್ಟರ್ಸ್ ಪ್ರೆಸಿಡೆಂಟ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಬೆಮ್ಮೆಲ್ಲು PSU ಆಗಿ ಉಳಿಸ್ಬೇಕು ಅನ್ನೋದು ಕೋರ್ಡಿನೇಷನ್ನು ಒಂದೇ ಡಿಸಿಷನ್ ಆಗಿರೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. NDA ಸರ್ಕಾರ ಇವತ್ತು BML ಸ್ಟ್ರಾಟಜಿ ಸೇಲ್ ಮಾಡೋಕೆ ಕೊಟ್ಟಿದೆ. ಅದನ್ನು ಇಡೀ ಮೈಸೂರು ಕಾಂಪ್ಲೆಕ್ಸ್ನ ಎಲ್ಲ ಕಾರ್ಮಿಕರು ಖಂಡಿಸ್ತೀವಿ. ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ನಾನು ಈ ಒಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸ್ತಾ ಇದನ್ನು ನಾವು ವಿರೋಧಿಸೋಕ್ಕೆ ಈಗಾಗಲೇ ಕಾರ್ಯಕ್ರಮನ ರೂಪಿಸಿದ್ದೀವಿ. ಈ ಹಿಂದೆ ಕೂಡ NDA 1 ಅವಧಿಯಲ್ಲಿ ಇದನ್ನು ಪ್ರಸ್ತಾಪ ತಂದಿದ್ದರು, ಅದನ್ನು ನಮ್ಮ ವಿರೋಧದ ನಂತರ ಹಿಂಪಡೆದಿದ್ದರು. ಈಗ ಮತ್ತೆ NDA 2 ಇದನ್ನು ಕೈಗೆತ್ತಿಕೊಂಡಿದೆ. ಇದನ್ನು ಸಹ ನಾವು ನಮ್ಮ ಹೋರಾಟದ ಮುಖಾಂತರ ಹಿಮ್ಮೆಟ್ಟಿ. ವಕೀಲ ವೃತ್ತಿಯಿಂದ ವಿದೇಶಾಂಗ ಸಚಿವವರೆಗೂ ಅಪರೂಪದ ಮಹಿಳಾ ರಾಜಕಾರಣಿ ಕಣ್ಮರೆ. ಸುಷ್ಮಾ ಸ್ವರಾಜ್ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ BJP ಕಾರ್ಯಕರ್ತರು. சுஷ்மா சுவராஜ் காலமாக தங்க காலேஜ் தப்பிச்சு ரொம்ப அதிர்ச்சி வந்து நாங்கள் அடைஞ்சிருக்கோம். காரணம் என்னன்னு சொன்னால், அவங்க மத்திய மந்திரியாக இருக்கும்போது நம்ம எல்லா தேசக்கே துக்க ஆகிதே. ದಾಖಲೆ ಇಲ್ಲದ ಬೆಮ್ಮಲ್ ವಾಹನ RTO ವಶ. RTO ಅಧಿಕಾರಿಗಳು ಬೆಮ್ಮಲ್ ಮುಖ್ಯ ರಸ್ತೆಯಲ್ಲಿ ವಾಹನಗಳ ದಾಖಲಾತಿಯನ್ನು ಪರಿಶೀಲನೆ ನಡೆಸುತ್ತಿದ್ದ ವೇಳೆ ದಾಖಲೆ ಹೊಂದದೆ ಸಂಚರಿಸುತ್ತಿದ್ದ BML ಕಾರ್ಖಾನೆಗೆ ಸಂಬಂಧಪಟ್ಟ ವಾಹನವನ್ನು RTO ಅಧಿಕಾರಿಗಳು ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ. ನಿಯಮಗಳು ಜನಸಾಮಾನ್ಯರಿಗೆ ಹಾಗೂ ಇತರರಿಗೂ ಒಂದೇ ಎಂಬಂತೆ ಕೇಂದ್ರ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ವಾಹನವನ್ನು ವಶಪಡಿಸಿಕೊಂಡು RTO ಕಚೇರಿ ಆವರಣದಲ್ಲಿ ನಿಲುಗಡೆ ಮಾಡಲಾಗಿದೆ. ಇದು ಸಾರ್ವಜನಿಕರಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ.